ಶ್ರೀಯೇ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನ ರಾಜಲ ಪಿರಿದು ಸೋಸ್ತು ತೇಸಿಯೇ ಅಂಬುನಿಧಿಯ ಬಡಬಡದ ವರಳಿ ಬೆಳಿ ಕಥಾಮೃತ ಹುಟ್ಟ ಗಾತ್ರವ
ಹಾಗು ಗಿಡ ಸತಿ ಪುರುಷರಿಬ್ಬರಿಗೆ ಜೋಡಿಸಿದ ಕಾಲ ಸಂಕಳೆ ಕಳಚಿತು ವಸುದೇವ ದೇವಕಿಯರಿತು ಮೊರೆಯಿಡುತ್ತ ಅಸುರ ಕಂಸನ ಬಾಧೆ ಗಿಣಿಲ್ಲ ಎನ್ನಲೋಭ ಆಗಿಯರ ಕೇಳಿದೆ ಬಂದಂತ ಕಾಯ ಚಳ್ಳಿ ಕೇಳಿಗೆ ಭ್ರಮೆಗೊಳ್ಳು ಮತ್ತ ಭಯಭೀತನಾದೆ ಪರಮಾಶ್ಚರ್ಯವಾಯಿತು ಏನು ನೋಡು ದೇವಕಿಯ ತಲೆಯನ್ನು ಕಳೆಯಲು ಮುಂದಾದ ಮೃದು ಮಾತುಗಳಿಂದ ವಸುದೇವ ಕೈ ತಡೆದ ಬಿಟ್ಟು ಬಿಟ್ಟೆ ಆರು ಶಿಶುಗಳನ್ನು ಕೊಂದೇನು ಏಳನೇ ಶಿಶು ಕೈ ಜಾರಿ ಹೋಯಿತು ಎಂಟನೇ ಶಿಶು ಜನ್ಮವೆತ್ತಿದಳು ಗಂಡಮ್ಮ ನಿರೀಕ್ಷೆ ಇದ್ದೇ ಇದೆ ಹಾಗಾದರೆ ಹೆಣ್ಣಮ್ಮ ನಿರೀಕ್ಷೆ ಗಂಡಾಯ್ತು ಎನ್ನಾದರೇನು ಗಂಡಾದರೇನು ನನ್ನ ವೈರಿ ಅಲ್ಲವೇ ಇನ್ನು ಶಿಶುವಾಗಿದೆ ಎನ್ನೋ ಮಗುವಿನ ಕಾಲಲ್ಲಿ ಹಿಡಿದು ನೆಲಕ್ಕೆ ಅಪ್ಪಲಿಸಲ್ಲಿ ನನ್ನ ಎದೆಯನ್ನು ತುಳಿದು ಅಂಬರದಲ್ಲಿ ಅಷ್ಟೇ ಭುಜಾಗಿ ನುಡಿದಳಲ್ಲ
ಎಲ್ಲಾ ಕಂಸನೇ ಇನ್ನಿಷ್ಟು ಸುಲಭವಾಗಿ ನಿನ್ನ ಕೈ ಸೇರುವಲ್ಲ ನಾನಲ್ಲ, ನಿನ್ನ ಪರಮ ವೈರಿ ನಂದ ಗೋಪುರದಲ್ಲಿ ಹುಟ್ಟಿ ಬೆರೀತಾ ಇದ್ದಾನೆ ಚಂಡಿಕೆ ನುಡಿಗೆ ಬೊಮ್ಮೆಗೊಂಡೆ. ಏನು ಮಾಡುವುದು, ಏನೆಲ್ಲ ಪ್ರಯತ್ನವನ್ನು ಮಾಡಿದೆ, ಎಲ್ಲ ವ್ಯರ್ಥವಾಯಿತು. ಇನ್ನೇನು ಮಾಡ್ದ, ನನ್ನ ಲೆಕ್ಕಾಚಾರ ಏನೋ ತಪ್ಪಿತು. ಎಲ್ಲಿ ತಪ್ಪಿತು? ನಾರದರ ಮಾತು ಖುಷಿ ಐತೆ. ಎಲ್ಲ Thank you.
ಏನು ಕೇಳಿಯೋ ಯೋಚನೆಯಿಂದ ಕಂಗೆಟ್ಟಂತಹ ಮುಖ ಯಾರಿಂದ ಏನಾಯ್ತು ನನ್ನನ್ನು ಕರೆದಂತ ನಾಡೇನು ಶಿರಶೇರಾವಡೆಯ ಭೂತಣಿ ಕೇಳು ಭೂತಣಿಯಲ್ಲ ಹಾಗೆಯ ಜವರಿ ಮೇಲೆ ಗಾದಿ ರೂಪ
ಎಲ್ಲಾ ಶಿಶುಗಳು ನನ್ನ ವೈರಿಗಳೇ. ಹಾಗಾಗಿ ಚಿಂತೆಯನ್ನು ಬಿಡು, ಕೊಡು ಅಪ್ಪಣೆ. ನಿನ್ನ ಹಗೆತನವನ್ನು ನಾನು ಉಯ್ಯುತ್ತೇನೆ, ಕೊಡು ಅಪ್ಪಣೆ. ತಡ ಮಾಡ್ತಾರೆಲ್ಲ ನೋಡುತ್ತಾನಂತೆ ಹೋಗಲಕ್ಕೆ. ಏನಂತ ಹಂಸ, ತಂಗಿಯ ಮದುವೆ ಮಾಡಿದೆ ಎಂದು ಬೀಗ ಬೇಡ. ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಕೆಟ್ಟ ಮಗುವಿಂದ ನಿನ್ನ ಮರಣ ಖಂಡಿತ ಖಂಡಿತ. ಹಾಗಾಗಿ ಏನು ಮಾಡಿದ, ಅವರನ್ನು ಸೆರೆಮಾನವಾಸಕ್ಕೆ ಕಳಿಸಿದ. ಹುಟ್ಟಿದ ಆರು ಮಕ್ಕಳನ್ನು ಒಂದು ಮುಗಿಸಿದ. ಏಳನೇ ಮಗು ಮದುವೆಯಾಯ್ತಂತೆ. ಇನ್ನು ಉಳಿದಿರುವುದು ಎಂಟನೇ ಮಗು. ಏನು ಮಾಡಬೇಕು, ಬಂದು ನೋಡಿದರೆ ಒಂದು ಹೆಂಗಸು ಎರಡು ಮಕ್ಕಳನ್ನು ಹಿಡಿದುಕೊಂಡು ಬರ್ತಾ ಇತ್ತು. ಕೊಡು ಕೊಡು ಮಕ್ಕಳನ್ನು ಕೊಡು. ಕೊಡುದಿಲ್ಲವಾ? ಒಂದು ಚೌಟಿದೆ ಬಿತ್ತು, ಎರಡು ಮಕ್ಕಳನ್ನು ಹತ್ತು ಬೀಸಿಗೆ ಸಾಯಿಸಿ. ಇನ್ನು ಈ ಕಡೆ ಕೆಲವು ಬರ್ತಾ ಇದ್ದರು. ನನ್ನ ಈ ರೂಪವನ್ನು ಕಂಡಾಕ್ಷಣ ಹೃದಯ ಸ್ತಂಭವಾಗಿ ಸತ್ತೇ ಹೋದವು. ಕೆಲವು ಮಕ್ಕಳಿಗಂತೂ ನನ್ನ ಈ ವಿಷದ ಮೊಳೆಯ ಹಾಲನ್ನು ಕುಡಿಸಿದೆ, ಅವುಗಳು ಹಸುನುಗ್ಗಿದವು. ಆದರೆ ಸತ್ತವದೆಲ್ಲ ಸಾಮಾನ್ಯ ಮಕ್ಕಳೇ, ಕೇರಿ ಕೇರಿಯಲ್ಲಿ ಹುಡುಕಿದರು ನಮ್ಮ ಒಡೆಯನ ಆ ಹಗೆಯಾದಂಥ ಬಾಣಸಿಗಳಿಲ್ಲ. ಏನು ಮಾಡೋಣ? ಓಹೋ ಹೋ, ಅಲ್ಲಿ ಕಾಣುತ್ತಾ ಇದೆಯಲ್ಲ ಕುಳಿ ಮನದಿ ಜನ ಸದಿಯಂತೆ ಪೋಗು ಎನ್ನುತ್ತಾ ಬಗೆದ ದುರುಳಿಯ ವೇಷವನ್ನು ಮರೆಮಾಚುವಂತಹ ಶಕ್ತಿ ನನ್ನಲ್ಲಿದೆ. ಹಾಗಾಗಿ ಒಂದು ಸುಂದರ ರೂಪತಿಯ ರೂಪವನ್ನು ಧರಿಸಿ ಅಲ್ಲಿಗೆ ಹೋದರೆ ಯಾರು ನನ್ನನ್ನು ಕಂಡು ಹಿಡಿಯಲಾರರು. ಹಾಗಾಗಿ ತಡಮಾರು ಸರಿಯಲ್ಲ, ಧರಿಸಿದ್ದಾನೆ ಸುಂದರ ಯುವತಿಯ ರೂಪವನ್ನು.
ನಡುವಿಗೆ ಎಸೆವ ಸೀರೆಯ ಹುಟ್ಟಲು ನಡುವಿಗೆ ಎಸೆವ ಸೀರೆಯ ಹುಟ್ಟಲು ಬೀಸದ ಕೋರಕ ಕುಚಕ್ಕೆ ಕುಪ್ಪಸ ಹೊಸಿತು ಹೊಂದಿಸಿ ಹುಟ್ಟಲು ಬೀಸದ ಕೋರಕ ಕುಚಕ್ಕೆ ಕುಪ್ಪಸ ಹೊಸಿತು ಹೊಂದಿಸಿ ಹುಟ್ಟಲು ಎಸೆವ ನಾಮವ ನಿಟ್ಟಿಳು
ಪರಿಚಯ ಆಯ್ತಾ ನನ್ನದು? ಇಲ್ಲ. ಪರಿಚಯ ಆಗಲಿಲ್ವಾ? ಈಗ ನಿಮ್ಮೊಟ್ಟಿಗೆ ಮಾತಾಡ್ತಿದ್ದವಳು ನಾನೇ ಅಲ್ವಾ? ಈಗ ಯಾರು? ಈಗ ಯಾರು? ಈಗ ಅದೇ ಕ್ಷಣ ಮುಂಚೆ ನಿಮ್ಮ ಹತ್ರ ಮಾತಾಡ್ತಿದ್ದವಳು ಯಾರು? ಅದು ಪೂತನಿ. ಮಾತಾಡ ಪೂತನಿ. ಮತ್ತೆ ನಾನೇ ಯಾರು? ನೀನು ಪೂತನಿ. ಮತ್ತೆ ನಾನು ಈ ರೂಪವನ್ನು ಧರಿಸಿದ್ದೇನೆ. ಈ ರೂಪಕ್ಕೆ ಒಂದು ಒಂದು ವಯಸ್ಸು ಎಷ್ಟಾಗಿರಬಹುದು? ಒಂದು ಈ ರೂಪಕ್ಕೆ ಎಷ್ಟು ವಯಸ್ಸಾಗಿರಬಹುದು ಅಂತ? ಎಷ್ಟು? 16. ಅಷ್ಟೇ? ಹೌದು, ಅಷ್ಟು ಮಾತ್ರ. ಈ 16 ವಯಸ್ಸನ್ನು ಧರಿಸಿಕೊಂಡಿದ್ದೇನೆ ಯಾಕಾಗಿ? ವಂಚಿಸುವುದಕ್ಕಾಗಿ. ನಮ್ಮ ನನ್ನ ಒಡೆಯನಾದಂತಹ ಕಂಸರ ಆಜ್ಞೆಯಾಗಿದೆ, ನಂದ ಗೋಕುಲದಲ್ಲಿ ಬೆಳೆತಿರುವಂತಹ ಕೃಷ್ಣನನ್ನು ವಧಿಸಬೇಕು ಎನ್ನುವುದಕ್ಕಾಗಿ ನನ್ನಲ್ಲಿರುವಂತಹ ಅಸುರ ಭಾವವನ್ನು ನಾನು ಮರೆಗೊಳಿಸಿದ್ದೇನೆ. ಅಷ್ಟೇ ಮಾತ್ರವಲ್ಲ, ನನಗೆ ನನ್ನ ಬಣ್ಣ ಮೆಚ್ಚುವಂತಹ ಕುಪ್ಪಸವನ್ನು ನಾನು ಸೀರೆಯನ್ನು ಧರಿಸಿಕೊಂಡಿದ್ದೇನೆ. ಆ ಸೀರೆ ಒಪ್ಪುವಂತಹ ಕುಪ್ಪಸವನ್ನು ಧರಿಸಿಕೊಂಡಿದ್ದೇನೆ. ಶೃಂಗಾರ ಸಾಕುವಂತ ಆಗುವಾಗ ಹಣೆ ನನಗೆ ನೆನಪಾದದ್ದು. ಏನು ಹಣೆ? ಹಾಗೆ ಉಂಟು, ಅದನ್ನಾಗಿ ಬಿಡುವುದಲ್ಲ. ಅದಕ್ಕೆ ನಾನು ಚಂದನದ ತಿಲಕವನ್ನು ನಾನು ಹಚ್ಚಿಕೊಂಡಿದ್ದೇನೆ. ಈಗ ನನ್ನ ಅಂತಹ ವೇಷ ಪರಿಪೂರ್ಣವಾಯಿತು ಎನ್ನುವುದು ಸ್ಪಷ್ಟವಾಯಿತು. ವೇಷ ಆಯಿತು. ನನ್ನ ಕಾರ್ಯವಾಗಬೇಕಾದರೆ ನನ್ನ ಇಷ್ಟೇ ಸಿದ್ಧತೆ ಸಾಕಾಗ್ತದೆ ಹೇಗೆ? ಇಷ್ಟೇ ಸಿದ್ಧತೆಗಳು ಸಾಕಾಗುದಿಲ್ಲ. ನಾನು ಏನು ಮಾಡಬೇಕು ಗೊತ್ತುಂಟೆ? ನನ್ನ ಓರೆ ದೃಷ್ಟಿಯನ್ನು ಬಾರಿ ಬಾರಿಗೆ ಕೊರಳೊಡಿಸಿದ ಹಾರಗಳ ನಿರೇತಿದ್ದುತ್ತ ದಾರಿಯಲ್ಲಿ ನಟಿವಾಗೆ ಸೀರಿಯ ಮಿರಲದ ಸರಿ ಮಾಡುತ್ತ ದಾರಿಯಲ್ಲಿ ನಡಿವಾಗೆ ಸೀರಿಯ ಮಿರಲದ ಸರಿ ಕೇರಿಯಲಿ ನಲಿ ನಲಿಯುತ್ತೀನಿ ಊರ ಪುರಟಲಾದ ಗೋಪನ ಕೇರಿಯಲಿ ನಲಿ ನಲಿತೀಯನೆಗೆ ದೂರ ದಿಲ್ ದೀಕ್ಷಿಸುವ ಜನರದು ಓರಿಕೈನಲ್ಲಿ
ಬಾರಿ ಬಾರಿಗೆ ಕೊರಳೊಳಿರಿಸಿದ ಹಾರೆಗಳ ನೆರೆದಿದ್ದು ದಾರಿಯಲ್ಲಿ ನಡಿವಾಗ ಸೆರೆಯ ಮೀರಲ್ಲದ ಸರಿ ಮಾಡುತ್ತ ಆಯ ಅಡಿಗಡಿಗೆ ಅಡಿಗಡಿಗೆ ಸರಿ ಮಾಡುತ್ತ ನನ್ನದಾದಂತಹ ಈ ಕಿರು ನೋಟದಿಂದ ಇಲ್ಲಿಯೇ ಇರುವಂತಹ ಹುಡುಗರ ಎಳೆ ವಯಸ್ಸಿನ ಹುಡುಗರ ಗಮನವನ್ನು ನನ್ನತ್ತ ಸೆಳೆಯಬೇಕು. ಆ ಮೂಲಕವಾಗಿ ಎಲ್ಲರನ್ನು ನಾನು ವಂಚಿಸಿಕೊಳ್ಳಬೇಕು. ನಾನು ಇಲ್ಲಿಯೇ ಇರುವುದಲ್ಲ, ನನ್ನ ಒಡೆಯನ ವೈರಿ ಆ ಕೃಷ್ಣ ಎಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿಕೊಂಡು ನಂದನಕೇರಿಗೆ ಹೊರಡಬೇಕು. ತಡ ಮಾಡುವುದಲ್ಲ, ಅತಿ ಶೀಘ್ರವಾಗಿ ನಂದನಕೇರಿಯನ್ನು ಸೇರಿಕೊಳ್ಳುತ್ತೇನೆ.
ದ್ವಾರದಲ್ಲೇ ಇದ್ದರು ದ್ವಾರಪಾಲಕರು. ನಾನು ಹೀಗೆ ಹೋದರೆ ನನ್ನನ್ನು ಬಿಡುವುದಿಲ್ಲ ಎನ್ನುವುದನ್ನು ನಾನು ತಿಳಿದು ನನ್ನದಾದಂತಹ ಕಣ್ಣು ಸನ್ನೆಯಿಂದ ಓರ್ವಾತ ದ್ವಾರಪಾಲಕನನ್ನು ಓ ಅತ್ತ ಕಡೆ ಓಡಿಸಿದೆ. ಇನ್ನೊಬ್ಬ ದ್ವಾರಪಾಲಕನನ್ನು ಇತ್ತ ಕಡೆ ಓಡಿಸಿದ್ದೇನೆ. ಅವರೀರ್ವರು ಇಲ್ಲದಂತಹ ಸಂದರ್ಭದಲ್ಲಿ ಅರಮನೆಯನ್ನು ಪೊಗ್ಗಿದ್ದೇನೆ. ಏನನ್ನು ನಾನು ಕಾಣುತ್ತಾ ಇದ್ದೇನೆ? ಯಶೋಧೆ ತನ್ನದಾದಂತಹ ಕೈಯಲ್ಲಿ ಪುಟ್ಟ ಮಗುವನ್ನು ಹಿಡಿದುಕೊಂಡಿದ್ದಾಳೆ. ಆ ಮಗುವಿನ ಮುಖವನ್ನು ಕಾಣುವಾಗ ಅಬ್ಬಬ್ಬಾ ಅಬ್ಬಬ್ಬಾ, ಈತನ ಮುಖದಲ್ಲಿ ಪ್ರಜ್ವಲಿಸುವಂತಹ ಆ ಕಾಂತಿಯನ್ನು ಕಾಣುವಾಗ ಯಾರು ಇವನು? ಶಿವಶಿವ ಶಿವಶಿವ, ಇವನಿಗೆ ಈ ಜಗತ್ತಿನಲ್ಲಿ ಈ ಲೋಕದಲ್ಲಿ ಈತನಿಗೆ ಏನೇ ಆದವರು ಯಾರೂ ಇಲ್ಲ, ಸಲಿಸಾಟಿಯಾದವರು ಯಾರೂ ಇಲ್ಲ. ಇಂತಹ ಮಗುವನ್ನು ನನ್ನೊಡೆಯ ಕೊಲ್ಲುವುದಕ್ಕೆ ಹೇಳಿದ್ದಾನೆ. ಈತನನ್ನು ನೋಡುವಾಗ ಕೊಲ್ಲಬೇಕು ಎನ್ನುವ ಹಾಗೆ ಮನಸ್ಸೇ ಬರುತ್ತಿಲ್ಲ. ಆದರೆ ಏನು ಮಾಡೋಣ? ಒಡೆಯನ ಮಾತನ್ನು ಮೀರಿ ನಡೆಯುವುದಕ್ಕೆ ನನಗೆ ಸಾಧ್ಯವಿಲ್ಲ. ಒಡೆಯನ ಮಾತನ್ನು ನಾನು ಒಪ್ಪಿಕೊಂಡು ಬಂದವಳಿದ್ದೇನೆ. ಕಾರ್ಯ ಸಾಧನವಾಗಬೇಕಂತಾದರೆ ಅಮ್ಮನಲ್ಲಿಯೇ ಮಾತನಾಡಬೇಕು. ಮುಂದುವರಿಯುತ್ತೇನೆ ಮುಂದುವರಿಯುತ್ತೇನೆ. ಅಮ್ಮ ಅಮ್ಮ ವಂದಿಸಿಕೊಂಡಿದ್ದೇನೆ. ಒಮ್ಮೆಲೆ ನಮ್ಮ ಮನೆಯೊಳಗೆ ಬಂದ ನಿನ್ನನ್ನು ಕಂಡು ಆಶ್ಚರ್ಯವಾಯಿತು. ಆಶ್ಚರ್ಯವಾಯಿತು? ಎಲ್ಲಿಂದ ಬಂದೆ? ನಿನ್ನ ತಂದೆ ತಾಯಿ ಯಾರು? ಇಲ್ಲಿಗೆ ಬರಲು ಕಾರಣವಾದರೂ ಏನು ಹೇಳುವೆಯಾ? ಮನಸ್ಸಿನ ಖೇದ ಯಶೋದೆ ಅಮ್ಮ ಮೊದಲ
ಮನೆ ಬಿಟ್ಟು ಎಲ್ಲಾದ ನೀನು ಬರು, ಯಾಕೆ ಬಂದೆಮ್ಮ? ಬರುವುದಕ್ಕೆ ಕಾರಣ ಉಂಟಮ್ಮ. ಅಮ್ಮ, ಪ್ರಾಯಪ್ರಬುದ್ಧರಾದಂತಹ ನನ್ನನ್ನು ಓರ್ವಾತನಿಗೆ ಮದುವೆ ಮಾಡಿ ಕೊಟ್ಟವರಿದ್ದಾರೆ, ಮದುವೆ ಮಾಡಿದ್ದಾರೆ. ಮದುವೆ ಸುಖ ಸಾಂಪತ್ಯದ ಫಲವಾಗಿ ನಾನು ವರ್ಷ ಕಳೆಯುವುದರಲ್ಲಿಗಾಗಿ ಒಂದು ಮಗುವಿಗೆ ನಾನು ಜನ್ಮವನ್ನು ಇಟ್ಟಿದ್ದೇನಮ್ಮ. ಏನು ಮಾಡೋಣ, ಹೆಣ್ಣಿನ ಬಾಲೆ ಹಾಗೆ ಸದಾ ಕಣ್ಣೀರಿನ ಗೋಳು. ಅದಿರಲಿ, ನಿನಗೆ ಮಕ್ಕಳು ಮರಿಗಳಿಲ್ಲ. ಮಗು ಉಂಟಮ್ಮ. ಅಮ್ಮ, ಮಕ್ಕಳಾದ ಕ್ಷಣದಲ್ಲಿಯೇ ನನ್ನ ಗಂಡನಿಗೆ ಒಂದು ಚಟ ಪ್ರಾರಂಭವಾಯಿತು, ಕುಡಿತದ ಚಟ. ಹೌದಮ್ಮ, ಆತನ ಕುಡಿತ ಹೆಚ್ಚು ಹೆಚ್ಚಿಗೆ ಆಯಿತು ಅಂತಾದರೆ ಒಂದು ದಿವಸ ನಾನು ಮಗುವನ್ನು ಮಲಗಿದಂತಹ ಸಂದರ್ಭದಲ್ಲಿ ಆ ಮಗುವನ್ನು ಹಿಡಿದು ನೆಲಕ್ಕೆ ಬಡಿದು ನನ್ನ ಮಗುವನ್ನು ಕೊಂದು ಬಿಟ್ಟನಮ್ಮ. ನನ್ನ ಮಗುವನ್ನು ಕೊಂದು ಬಿಟ್ಟ. ಅಯ್ಯೋ ಪಾಪ, ಕರುಣ ಕುಡಿಯನ್ನೇ ಕಳೆದುಕೊಂಡೆಯ ನೀನು? ಹೌದಮ್ಮ. ಅಮ್ಮ, ಆ ನಂತರ ನನ್ನ ಮಗುವನ್ನು ಕೊಂದಂತಹ ಆ ಗಂಡನೊಂದನ್ನೇ ನಾನು ಬದುಕಬಾರದು ಅನ್ನುವಂತ ಉದ್ದೇಶವಿರಿಸಿಕೊಂಡು ಗಂಡನನ್ನು ಬಿಟ್ಟು ಇನ್ನೇನು ಸಾಯುವುದಕ್ಕೆ ಅಂತ ಮುಂದುವರಿಯುವಂತಹ ಸಂದರ್ಭದಲ್ಲಿ ನಿಮ್ಮ ವಿಚಾರವನ್ನು ನಾನು ಕೇಳ್ತಿಳಿದವಳಮ್ಮ. ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ನೀವು ಜೀವನಕ್ಕೆ ದಾರಿಯನ್ನು ಮಾಡಿಕೊಟ್ಟವರಂತೆ, ಅದೆಷ್ಟೋ ನಿಮ್ಮನ್ನು ನಂಬಿಕೊಂಡು ಬಂದವರಿಗೆ ನೀವು ಇಲ್ಲ ಎನ್ನುವುದು ಹೇಳುವುದಿಲ್ಲವಂತೆ ಅಮ್ಮ. ಆದ್ದರಿಂದಲಾಗಿ ನಿಮ್ಮಲ್ಲಿ ನಾನು ನನ್ನದಾದಂತಹ ಜೀವನದ ಆದಿಯನ್ನು ತಿಳಿಯುವುದಕ್ಕಾಗಿ, ನನ್ನ ಜೀವನವನ್ನು ಸಾಗಿಸುವುದಕ್ಕಾಗಿ ಸಹಾಯ ಬೇಡಿಕೊಂಡು ನಾನು ಇಲ್ಲಿವರೆಗೆ ಬಂದವಳಿದ್ದೇನೆ. ಮಗಳೇ, ನಿನ್ನ ಕಣ್ಣೀರಿನ ಕತ್ತೆ ಎಂತವರನ್ನೂ ಕರಗಿಸಬಹುದು. ಇರಲಿ, ಇಲ್ಲೇ ಇರು, ನಮ್ಮಲ್ಲೇ ಇರು. ಅಮ್ಮ, ಇಲ್ಲೇ ಇರಬಹುದು, ಆದರೆ ಒಂದು ನನಗೆ ಏನಾದ್ರೂ ಇಲ್ಲಿ ಇರ್ಬೇಕಂತಾದ್ರೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತ ಆಗುದಮ್ಮ. ನಿನಗೆ ಯಾವ ಕೆಲಸವನ್ನು ನೀಡಲಿ? ಕೆಲಸ ಅಮ್ಮ, ನಾನು ಕಾಡಿಗೆ ಹೋಗಿ ಕಟ್ಟಿಗೆ ತರ್ತೇನೆ. ಆದ್ರೆ ಕಾಡಿನಲ್ಲಿ ದುಷ್ಟ ಪ್ರಾಣಿಗಳಿರ್ತದೆ, ಅದು ನನಗೆ ಭಯವಾಗ್ತದೆ. ಅದು ಆಗುದಿಲ್ಲ. ಮತ್ತೆ ನೀರು ಸೇದ್ತೇನೆ ಅಮ್ಮ. ನನ್ನ ಕೋಮಲವಾದಂತಹ ಕೈ ಆ ನೀರು ಸೇದುವಾಗ ನನ್ನ ಕೈ ನೋವಾಗ್ತದೆ ಅಲ್ಲ, ಆದ್ರೆ ಅದು ಕೂಡ ಆಗುದಿಲ್ಲ. ಮತ್ತೆ ಅಡುಗೆ, ಅಯ್ಯೋ ನನ್ನ ಕೈ ರುಚಿ ನೋಡ್ಬೇಕು. ಹೌದೇ, ಆದ್ರೆ ಏನು ಮಾಡೋ, ನನಗೊಂದು ರೋಗ ಅಮ್ಮ. ಏನು? ಕಣ್ಣಿಗೆ ಹೋಗಿ ಹೋದ್ರೆ ಆಗುದಿಲ್ಲ ಅಂತ. ಇಷ್ಟು ಕೆಲಸವನ್ನು ಬಿಟ್ಟು ಬೇರೆ ಏನು ಹೇಳಿದ್ರೆ ನಾನು ಮಾಡ್ತೀನಮ್ಮ. ಏನು ಕೆಲಸವನ್ನು ಮಾಡುತ್ತೀನಿ ಅಮ್ಮ? ಅಮ್ಮ, ಬಟ್ಟೆ ಬಟ್ಟೆಯ? ಅಯ್ಯೋ, ನನ್ನ ನೀವು ಇಷ್ಟು ರಾಶಿ ಮಾಡಿದ್ರೆ ನಾನು ಬಟ್ಟೆ ಒಗಿತೇನೆ, ಆದ್ರೆ ನನಗೆ ಅಧಿಕ ಕೈಗೆ ನೀರು ಸೇವಕ್ಕಿದ್ರು ಆಗುದಿಲ್ಲ. ನನಗೆ ಕೈಯಲ್ಲಿ ಲುಗುಲ್ಲಿ ಗುಲ್ಲಿ ಬರುವುದು. ಹೌದೇ ಅಮ್ಮ, ಇದು ನಿಮಗೆ ಮಗು ಇತ್ತು? ಹೌದು ಅಮ್ಮ. ಇವನ ಹೆಸರೇನಮ್ಮ? ಇವನು ನನ್ನ ಮಗ. ನಿಮ್ಮ ಮಗ ರಂಗ ಎಂದು ಕರೆಯುತ್ತೇವೆ. ರಂಗನೆ ಅಮ್ಮ. ಇತ್ತ ರಂಗ
ತಾರಂಗನ ಎತ್ತಿ ಕುಂಬೆನು ನಾ ಇತ ತಾರಂಗನ ಎತ್ತಿ ಕುಂಬೆನು ನಾ ತಾರಂಗನ ಎತ್ತಿ ಕುಂಬೆನು ಎತ್ತಿ ಕುಂಬೆನು ನಾನು ಎತ್ತಿ ಮುದ್ದಿ ಪೇನ ಎತ್ತಿ ಕುಂಬೆನು ನಾನು ಎತ್ತಿ ಮುದ್ದಿ ಪೇನ ರಂಗನ 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 ಅಯ್ಯ ಅಯ್ಯೋ ದೇವರೇ ಹಬ್ಬ ಆಯ್ತು ನಾನು ಎತ್ತಿಕೊಳ್ತೀನಿ
ಬೇಕಾ? ಪೊಟ್ಯಾಸಿಯಂ ಆಗ್ತುಂಟ. ನಿನಗೆ ಹಾಲು ಬೇಕಾ? ನಾನು ಕೊಡ್ತೇನೆ. ಅದಕ್ಕೆ ನೀನು ಏನು ಚಿಂತೆ ಮಾಡಬೇಡ, ಆಯ್ತಾ? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಈಗ ನಿನಗೆ ನನ್ನ ಎದೆ ಹಾಲನ್ನೇ ಕೊಡ್ತೇನೆ. ಸ್ವಲ್ಪ ನಿಲ್ಲು, ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಬೇಕು. ತುಂಬಿದೆ ಜನಗಳ ಮಧ್ಯದಲ್ಲಿ ಕೊಡ್ಬೇಕಂತಾದ್ರೆ ಆಗ್ತದ? ಅದಕ್ಕೆ ವ್ಯವಸ್ಥೆ ಆಯ್ತು. ಈಗ ನಿಲ್ಲು, ನಿನಗೆ ಇನ್ನು ನಿನಗೆ ನಾನು ಕೊಡದಿದ್ರೆ ಮರಳಯ್ಯನ ಎತ್ತಿಗಳುಗಳಿಗೂ ಕ್ರೂರ ಬಹುವಿಧಾನಾಟ ಆಡಿಸಿ ಹಿರುವೆನು ಅಥವಾ ಎಂತ ವಿಶಸ್ತನ ಭೋರ ನುಡಿಸಿಗೆ. ಒಂದು ಕ್ಷಣ ಮಾತಿಗೆ ಮುಲೆಯನು ಬಿಡುಕದ ನಮ್ಮಯ್ಯ ಕಂದನಿಗೆ ಮಡಿ ಏನುತ್ತ ಒಮ್ಮೆ ಉಡಿದಿನ ನಮ್ಮಯ್ಯ ಕೊಲದಿರು ಬಿಡುಕದ ನಮಸ್ಕಾರ ಸ್ವಾಮಿ, ಎಂದಾವ ಸರ್ ಸಂಸಾರಿಕಂದು? ನಮಸ್ಕಾರ, ಏದಾವ ಸಂಸಾರಿಕಂದು? ಓ, ಕನ್ನಡಿಯಲ್ಲಿ ಮಾತಾಡ್ತದೆ ನೀವು? ಓ, ನೀವು ಕರ್ನಾಟಕ ರಾಜ್ಯಂ? ರಾಜ್ಯಂ ಕರ್ನಾಟಕ. ಓ, ನಾವು ಕೇರಳ ಸ್ವಾಮಿ, ನಾವು ಕೇರಳ. ನೀವು ಮಲಯಾಳಿ ಯಾರಿವಾ? ನಿಮ್ಮ ಕನ್ನಡ ನಮಗೆ ಶಿಲ್ಪ ಶಿಲ್ಪ ಬರ್ತಾರೆ. ಸ್ವಲ್ಪ ಸ್ವಲ್ಪ ಶಿಲ್ಪ ಶಿಲ್ಪ ಸ್ವಲ್ಪ ಸ್ವಲ್ಪ ಬರ್ತಾರೆ. ಈಗ ಸರಿಯಾ? ಸಿರಿಯಾ? ಸರಿ ಸರಿ. ಹಾ ಸರಿ ಸರಿ ಸ್ವಾಮಿ, ನಾವು ಕೇರಳ ಕೋಯಿಕೋಡ್. ಕೋಯಿಕೋಡ್ ಈ ಕಡೆ ಕೋಯಿಕೋಡ್ ನಿನಾಬಾಯ್ ಕೋಯಿಕೋಡ್ ಅಲ್ಲ ಸರ್, ಕೋಳಿಕೋಡ್ ಅಲ್ಲ, ಮತ್ತೆ ಕೋಯಿಕೋಡ್. ಹಾ ಹಾ, ಕಲ್ಲಿಕೋಟೆ. ನಾವು ಸುಮಾರು ವಿದ್ಯೆಗಳನ್ನು ಕಲಿತಿದ್ದೇವೆ ಸ್ವಾಮಿ. ಹೌದು. ಯಾವುದೆಲ್ಲ? ನಾವು ಮಾಟ ಮಾಡ್ತದೆ. ಹೌದು. ನಾವು ಮಂತ್ರವಾದಿ. ಅಚ್ಚಾಣ ಮಂತ್ರವಾದಿ. ಹೌದು. ಮುತ್ತಾಚಾಣ ಮಂತ್ರವಾದಿ. ಮೋಡ ಮಂತ್ರವಾದಿ. ನಮ್ಮ ಕುಟುಂಬ ಎಲ್ಲ ಮಂತ್ರವಾದಿ. ಹೌದು. ನಾವು ಮಾಟ ಮಾಡ್ತದೆ.
ಹೌದಾ? ಇನ್ನು ಯಾರ್ಯಾರಿಗೆ ಒಮ್ಮೆ ಮಾಡ್ಲಿಕ್ಕೆ ಹೋಗುದು? ಹನ್ನೆರಡು ವರ್ಷ ನೀರಿನಲ್ಲಿ ಮುಳುಗಿ ಸಿದ್ಧಿ ಮಾಡಿ ನೀರಿನ ಮತ್ತೆ ಹೇಳಲಿಲ್ಲ. ಹಾಗೆ ನಾವು ಸಾಯ್ಲಿಕ ಪೂರ್ತಿ ಮುಳುಗಲಿಲ್ಲ, ಮತ್ತೆ ಅರ್ಧ ಮುಳುಗಿತ್ತು. ಹಾಗೆ ಇದನ್ನೆಲ್ಲ ಕಲಿತು ಔಷಧಿ ಮಾಡಿ ತಿರುಗಿಕೊಂಡು ಬರುವಾಗ ಏನಾಯ್ತು? ಕಾಲು ಬಾಯ್ ಅಲ್ಲಿ ಕಾಲು ಬಾಯ್ ಏನಾಯ್ತು? ಮೊದಲು ಸರಿ ಇತ್ತು, ಅದು ಈಗ ಮಾಡಿ ಅದು. ನಿಮಗೊಂದು ಮಾತು ಗೊತ್ತುಂಟ? ಏನು ಕಣ್ಣಿಗೆ ಜೋರು ಬಿತ್ತ ಕಲ್ಲು ನಲ್ಲದು ಬುಲ್ಲರೆ, ಕಲ್ಲು ಕುಡ್ಚಲು ಸೌಖ್ಯ ಉಂಡು ನಿಂಗಲ್ಲ ಕುಡಿಕರ ಬುಲ್ಲರೆ. ಎಂತ ಮಾರಿ ಅರ್ಥವೇ ನಿಮಗ ಮಲಿಯಲ್ ಸ್ವಲ್ಪ ಬರುದು ಸ್ವಲ್ಪ ಗೊತ್ತ. ಗಂಜಿ ಅಂದ್ರೆ ನಿಮ್ಮ ಭಾಷೆಯಲ್ಲಿ ಗೊತ್ತುಂಟಾ? ಗಂಜಿ ಗಂಜಿ ಅಂತ ಅದನ್ನು ತಿಂದರೆ ಕಾಮಾಲೆ ರೋಗ ಬರ್ತದೆ. ಅನ್ನ ಅಂದ್ರೆ ಚೋರ್ ಅಂದ್ರೆ ಅನ್ನ, ನಿಮ್ಮ ಭಾಷೆಯಲ್ಲಿ ಅನ್ನ, ಅದನ್ನು ತಿಂದರೆ ಪಿತ್ತ ಶುರು ಆಗ್ತದೆ. ಹಾಗೆ ಈ ಗಂಜಿ ಮತ್ತು ಚೋರು ತಿಂದು ಕಾಮಾಲೆ ರೋಗ ಜಾಸ್ತಿ ಆಯ್ತು. ಇದು ಗುಣ ಆಗ್ಬೇಕ್ರೆ ಏನ್ ಮಾಡ್ಬೇಕು? ಕಲ್ಲ ಬಡಿಬೇಕು. ಕಲ್ಲ ಬಡಿದ್ರೆ ಕೂಡ ಆಗ್ತದೆ. ಕಲ್ಲಲ್ಲಿ ಉಂಟು ಅಂತ ದಾರಿಯಲ್ಲಿ ಹುಡುಕಿಕೊಂಡು ಹೋಗುವಾಗ ಒಂದು ತಾಳೆ ಮರ ಕಂಡಿತು. ಹಾಗೆ ತಾಳೆ ಮರ ಮೇಲೆ ಹೋಗಿ ಮೇಲೆ ಹತ್ತಿತು, ಅಲ್ಲಿ ಒಂದು ಕಡಿಕೆ ಇತ್ತು, ಅದರಲ್ಲಿ ಕಲ್ಲು ಇತ್ತಲ್ಲ, ಗಡಗಡ ಗಡಗಡ ಅಂತ ಕುಡಿಯಿತು. ಆಗ ಶುರುವಾಯ್ತು ನೋಡಿ, ಸ್ವಲ್ಪ ತರೆದಿತ್ತು. ಹಾಗೆ ಇನ್ನು ನಿಂತರೆ ಇಲ್ಲಿ ಅಪಾಯ ಉಂಟು ಅಂತ ಹೇಳಿತು. ನಲ್ಲ ಇಳಿತು, ಮಧ್ಯಕ್ಕೆ ಬರುವಾಗ ಕೈ ಬಿಟ್ಟಿತ್ತು, ಯಾರು ತಪ್ಪಿತ್ತು, ದಾಡಲ್ಲ ಕೆಳಗೆ ಬಿತ್ತು. ಆಶ್ಚಾರ ತನಕ ನನ್ನನ್ನು ಲೊಟ್ಟೆ ಪಂಡಿತ ಲೊಟ್ಟೆ ಪಂಡಿತ ಅಂತ ಕರೀತಿತ್ತು. ಆಮೇಲೆ ಲೊಟ್ಟೆ ಪಂಡಿತ ಬೋಯಿ ಚೊಟ್ಟೆ ಪಂಡಿತ ನಾಯಿ. ಈಗ ಚೊಟ್ಟೆ ಪಂಡಿತ ನಾಯ ಲೊಟ್ಟೆ ಪಂಡಿತ ಬೋಯಿ ಚೊಟ್ಟೆ ಪಂಡಿತ ನಾಯಿ. ಹಾಗೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಂಗೀಗ ಪುರ್ಸೋದಿಲ್ಲ. ಹೌದು, ನಾನು ಇಲ್ಲಿ ಬಂದದ್ದು ಇಲ್ಲಿ ಮುರಾಣಿ, ಇಲ್ಲಿ ಮುರಾಣಿ ಮಹಾರಾಣಿ ಮಹಾರಾಣಿ ಮಂತ್ರವಾದಿ ಬೇಕು ಅಂತ ಹೇಳಿ. ಹಾಗೆ ಅಮ್ಮೆ ಎಮ್ಮೆ ಎಮ್ಮೆಲ್ಲ ಕೋನ ಎಮ್ಮೆ ಅಮ್ಮೆ ಅಮ್ಮ 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 ಏನು ಸ್ವಾಮಿ ನಿಮಗೆ ಏನಾಯ್ತಮ್ಮ? ನನಗಲ್ಲ ಸ್ವಾಮಿ, ನನ್ನ ಮಗ ಕೃಷ್ಣನಿಗೆ. ನಿಮ್ಮ ಮೂಗಿಗೆ ಏನಾಗ್ಲಿಲ್ಲ? ಸರಿ ಉಂಟು, ಮೂಗಲ್ಲ ಸ್ವಾಮಿ, ಮಗು ಮಗು ಸ್ವಾಮಿ. ಮಗು ಯಾಕೆ ಮಲಗಿದೆ ಅಮ್ಮ? ಅದಕ್ಕೆ ಏನಾಯ್ತು? ಓ ಇದು ಕುಟ್ಟಿ 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 ಮಗು ಮಗು ಇದು ಯಾಕೆ ಮಲಗಿದೆ? ಅದಕ್ಕೆ ಗೊತ್ತಿಲ್ಲ ಸ್ವಾಮಿ ಏನಾಯ್ತು. ನೀ ಪೋಡಿ ಮಾಡ, ನೀ ಪೋಡಿ ಮಾಡಮ್ಮ, ಎಲ್ಲ ಸರಿ ಆಗು. ಯಾವ ಮಂತ್ರವಾದಿ? ಎಣ್ಣ ಹಚ್ಚ ಮಂತ್ರವಾದಿ, ಎಣ್ಣ ಮುತ್ತಜ್ಜನ ಮಂತ್ರವಾದಿ, ಎಣ್ಣ ಮಗನ ಮಂತ್ರವಾದಿ. ನೀ ಪೋಡಿ ಎಲ್ಲ ನಾ ಸರಿ ಆಗು. ಬುಟ್ಟಿ ಕೈತಾ ಬುಟ್ಟಿ, ನೀವ್ ಏನ್ ಹೇಳ್ತಿದ್ದೀರಿ ಸ್ವಾಮಿ? ಇವನ್ ಈಗ ಹೇಗೆ ಕೈ ಎತ್ತಿದ್ದಾರೆ? ಬುಟ್ಟಿ ಏನ್ ಮಾಡ್ತಿದ್ದೀರಿ ಸ್ವಾಮಿ? ಅದು ನಾಡಿ ಪರೀಕ್ಷೆ ಅಮ್ಮ. ಹೌದೇ ಅಮ್ಮ, ಹುಟ್ಟಿ ಬಾಯ್ ಬಾಯ್. ಅಯ್ಯೋ ಶಿವನಿ, ಹುಟ್ಟಿಗ ವಿಷಾಪ್ರಾಶನ. ಇನ್ನೇನ್ ಮಾಡುದು? ನೀ ಪೋಡಿ ಬಂಡ, ನೀ ಪೋಡಿ ಬಂಡ, ಎಲ್ಲ ಸರಿ ಹಾಕು. ಆಯ್ತು ಸ್ವಾಮಿ, ನೀವೇ ಒಂದು ಭೂಮಿಮ್ಮಾಯ್, ರಂಡಲ ಸೂರ್ಯ ಚಂದ್ರಮ್ಮಾಯ್, ಮೂನಲು ತ್ರಿಮೂರ್ತಿಗಳಾಯ್, ನಾಲ್ಕು ಚತುರ್ಭೇದಮ್ಮಾಯ್, ಅಂಜಲ ಪಂಚಭೂತಮ್ಮಾಯ್, ಆರು ಸಷ್ಟಾಕ್ಷರ್ಮಾಯ್, ಏಳು ಸಪ್ತ ಋಷಿಂಗಳಾಯ್, ಎಟ್ಟು ಅಷ್ಟ ದಿಕ್ಪಾಲಕರಾಯ್, ಒಂಬತ್ತು ನವ ಗ್ರಾಮಾಯ್, ಹತ್ತು ದಶ ದಿಕ್ಕಮ್ಮಾಯ್, ಪದಿನೊಂದು ಎಲ್ಲಮ್ಮಾಯ್. ಅಮ್ಮೇ ಬೋಡಿ ಕಂಡ ಅಂಜನ ಬಂಜನ ಸಂಜನ ಅಮೃತಾಂಜನ ಓ ಭದ್ರಕಾಲಿ ಮಹಾಕಾಲಿ ಕಿಸಕಾಲಿ ಕೈಕಾಲಿ ಒಣಗ ಪೂರಾಕಾಲಿ ಓ
ಸೊಪ್ಪಲಿಕ್ಕಿದ ರೋಗ ರುಡಿಗಿರಿ ಸೊಪ್ಪಲಿಕ್ಕಿದರು ಸರ್ಪಶಯನನಿಗೆ ವಿಷವೇರಿದು ಏನು ತಲೆ ಸೊಪ್ಪಲಿಕ್ಕಿದರು ನಿಮ್ಮ ಮಗ ಇನ್ನು ಏನಾಗುದಿಲ್ಲ ಇನ್ನು ಏನಾಗುದಿಲ್ಲ ಅಂತ ನನ್ನ ಶಾಸ್ತ್ರದಲ್ಲಿ ಹೇಳಿ ಅಮ್ಮ ಇಲ್ಲಿ ಅಮ್ಮಳೆ ಅಂತ ಅಮ್ಮಳೆ ಕೈ ಮುಗಿತ ದೇವಸ್ಥಾನ ಅಲ್ಲಿ ಕೇರೆ ಉಂಟಾ ಕೇರೆ ಕೇರೆ ಇದಲ್ಲ ಕೇರೆ ನೀರು ಕೇರೆ ಕೇರೆ ಅದರಲ್ಲಿ ನೀರು ಉಂಟಾ ತುಂಬಾ ಉಂಟಾ ಮಗುವನ್ನು ಕೊಂಡಾಗ ಮುಲುಕಾಕಿ ಮಗುವನ್ನು ಕೊಂಡಾಗ ಅಲ್ಲಿಯೇ ಬಿಡುವುದಲ್ಲ ಮುಲುಕ ಹಾಕುವುದು ಮುಲುಗಿಸುವುದು ಮೂರು ಸರಿ ಮಾಡಿ ಅಲ್ಲಿಂದ ಸೀದಾ ತಂದು ದೇವರಿಗೆ ದಂಡ ಮಾಡಿ ಉದ್ದಕ್ಕೆ ಉದ್ದಕ್ಕೆ ದಂಡ ಮಾಡಿ ಅಲ್ಲಿಗೆ ನಿಮ್ಮ ಮಗು ಸಂಪೂರ್ಣ ಗುಣವಾಗ್ತದೆ ಸ್ವಾಮಿ ನೀವು ದೇವರಾಗಿ ಬಂದು ನನ್ನ ಮಗನನ್ನು ಉಳಿಸಿದ್ದೀರಿ ಅದಕ್ಕಾಗಿ ನಿಮಗೆ ಬೇಕಾದಷ್ಟು ಅನ್ನ ಮುತ್ತು ರತ್ನಗಳನ್ನು ಏನಾಯ್ತು ಸ್ವಾಮಿ ಮುತ್ತು ಬೇಡ ಮತ್ತೆ ಮುತ್ತು ಬೇಡ ಮತ್ತೆ ಮುತ್ತು ಕೊಟ್ಟರೆ ಇಲ್ಲಿ ನನ್ನ ನೋಡಿ ಸುಮಾರು ಜನ ಇದ್ದಾರೆ ನಾನು ಹೋಗುವಾಗ ಎಲ್ಲ ಮುತ್ತು ಮುತ್ತು ರತ್ನ ಅದೆಲ್ಲ ಬೇಡ ಅಲ್ಲಿ ಹೋಗುವಾಗ ನನ್ನನ್ನು ಕಲ್ಲರು ನೋಡಿ ಅದನ್ನು ತೆಗೆದುಕೊಂಡು ನನ್ನನ್ನು ಸಾಯಿಸಿದ್ರೆ ಈ ಅನಾಥ ಪಾಪದ ಜೀವ ಹೋಯ್ತಲ್ಲಮ್ಮ ಹೌದು ಸ್ವಾಮಿ ಹಾಗಾದ್ರೆ ನಿಮಗೆ ಏನು ಕೊಡಬೇಕು ಅಮ್ಮ ನಿಮ್ಮದು ಬೆತ್ತ ಉಂಟಾ ಬೆತ್ತ ಬೆತ್ತ ಈ ಗದ್ದೆಯಲ್ಲಿ ಎಲ್ಲ ಆಗ್ತದೆ ಬತ್ತ ಬತ್ತ ಇದೆ ಸ್ವಾಮಿ ಅದು ಒಂದು ಆರು ಸೇರುಪಡಿ ಸ್ವಾಮಿ ನಿಮಗೆ ಬೇಕಾದಷ್ಟು ಭತ್ತವನ್ನು ಕೊಡುವೆ ಬನ್ನಿ ನೀವು ಬೇಕಾದಷ್ಟು ಕೊಡ್ತೀರಮ್ಮೆ ನನಗೆ ಕೊಂಡೋಗ್ಲಿಕ್ಕೆ ಆಗ್ಬೇಕಲ್ಲ ಪಕ್ಕದಲ್ಲಿ ಒಂದು ಸೇರು ಕೊಂಡೋಗ್ಲಿಕ್ಕೆ ಆಗುದಿಲ್ಲ ನಂದು ಮೊದಲೇ ಕಾಲು ಹೋಗಿದೆ ಆಯ್ತಾಯ್ತು
ಮಹಿಳದಲ್ಲಿ ಮಾತನ್ನು ಕೇಳಿದಾಗ ನನ್ನ ಮನದ ಉಲ್ಲಾಸ ಇಮ್ಮಡಿ ಆಗುತ್ತಾ ಇದೆ. ನಾನೇನು ಮಾಡುತ್ತೇನೆ
ಬರಾಕವರಿಯ ಸ್ವಲ್ಪ ಆಚೆ ಆಚೆ ಆಯ್ತಾ? ನೀವಿದ್ದೀರಲ್ಲ, ಸರಿ ಮಾಡಿ. ಹಾಗೆ ನಮ್ಮ ಕೃಷ್ಣಯ್ಯನ ಅಮ್ಮನ ಹೊಟ್ಟೆಯಲ್ಲಿ ಕೃಷ್ಣಯ್ಯ ಹುಟ್ಟಿದ, ನನ್ನ ಅಪ್ಪನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ. ಇದು ಕೂಡ ಆಚೆ ಆಚೆ ಆಯ್ತಾ? ಸರಿ ಮಾಡಿ, ನೀವಿದ್ದೀರಲ್ಲ, ಸ್ವಲ್ಪ ಸರಿ, ನೀವೇ ಸರಿ ಮಾಡಿ. ಯಾಕೆ ನನಗೆ ಗೊತ್ತಿಲ್ಲ, ನಾನು ಹುಟ್ಟುವಾಗ ಸಣ್ಣ ಮಗು ಆಗಿದ್ದೆ ನೋಡಿ, ಅಲ್ಲಿಗೆ ಮಲಗಿದ್ದೆ, ಯಾರೋ ಹೊಟ್ಟೆಯಲ್ಲಿ ಹುಟ್ಟಿದೆ ಅಂತ ನನಗೆ ನೆನಪಿಲ್ಲ. ಹಾಗೆಯೇ ಕೃಷ್ಣಯ್ಯ ಹುಟ್ಟಿದ್ದೆ ಹುಟ್ಟಿತು. ನಮ್ಮ ನಾಯಿಪುರವಲ್ಲ ಎಂತ ಏಳಿಗೆಯನ್ನು ಕಾಣಿತ್ತು ಗೊತ್ತಂತ, ಕೃಷ್ಣಯ್ಯ ಹುಟ್ಟಿದ ಮೇಲೆ ಇಲ್ಲಿ ಹೂ ಬಿಡದ ಮರಗಳಿಲ್ಲ, ಫಲ ಬಿಡದಂತ ಗಿಡಗಳಿಲ್ಲ, ಕರು ಹಾಕದಂತ ದನಗಳಿಲ್ಲ, ಹೆರದ ಹೆಂಗಸರಿಲ್ಲ. ಇದೆಲ್ಲ ಏನು? ನಮ್ಮ ಕೃಷ್ಣಯ್ಯ ಮಾಡಿದಂತ ಪಾವುವಡ. ಓಯ್, ಅದು ಬಂದು ಹೋಯ್ತು. ಪಾವಾಡ ಪವಾಡ ಪವಾಡ. ಹಾಗೆಯೇ ನಾನು ಕೃಷ್ಣಯ್ಯ ಏನಿದ್ರು ಒಟ್ಟಿಗೆ ಒಟ್ಟಿಗೆ ಜೊತೆ ಜೊತೆಯಲ್ಲಿ ಇರುವುದು, ಆಟ ಪಾಠ ಕೂಟ ಎಲ್ಲವೂ ಜೊತೆ ಜೊತೆಯಲ್ಲಿ. ಇಂದು ಮಾತ್ರ ವಿಶೇಷ, ನಿನ್ನೆ ಕೃಷ್ಣಯ್ಯ ಹೇಳಿದ್ದಾನೆ, ಓ ವಿಜಯ ನೀನು ನಾಳೆ ಎಂದಿನಂತಲ್ಲ, ನೀನು ಹಿಂದೆ ಮುಂದೆ ನೋಡದೆ ನೇರವಾಗಿ ಬೆಳಗ್ಗೆ ಎದ್ದು ಗುಡ್ಡೆಗೆ ಬರಬೇಕು ಅಂತ. ಬೆಳಿಗ್ಗೆ ಕಾಣನಕ್ಕೆ ಹಾಗೆ ಮೇನು ಇದ್ರು ಕೂಡ ಎದ್ದ ಕೂಡಲೇ ಮಿಕ್ಕೆಲ್ಲ ವಿಷಯವನ್ನು ಗುಡ್ಡೆಯಲ್ಲೇ ಪೂರೈಸುವಂತ ಓಡಿಕೊಂಡು ಇಲ್ಲಿ ಬಂದು ನಿಂತಿದ್ದೇನೆ. ಆದ್ರೂ ಇಷ್ಟೊತ್ತು ಆದ್ರೂ ಕೂಡ ಕೃಷ್ಣಯ್ಯ ಕಾಣುವುದಿಲ್ಲ. ನಾನು ಒಪ್ಪನೆ, ಈ ಕಾನೂನದಲ್ಲಿ ಹೆದರಿಕೆ ಆಗ್ತದೆ ಸ್ವಾಮಿ, ನೋಡಂತೆ ಅಲ್ಲೊಂದು ಗೂಬೆ ಕಾಣ್ತಾ ಉಂಟು.
ಇತ್ತ ಕಡೆ ನೋಡ್ತಾ ಇದೆ. ಆದ್ರೂ ಕೂಡ ನಾನು ಹೆದರಿಕೆ ಅಲ್ಲ, ಮತ್ತೆ ನಾನು ಧೈರ್ಯವಂತ. ಆದ್ರೂ ಕೂಡ ಸ್ವಲ್ಪ ಅಂಜಿಕೆ ಅಷ್ಟೇ. ಏನಿದ್ರು ಕೂಡ ಕೃಷ್ಣಯ್ಯ ನನ್ನ ಮೂರು ಸರಿ ಕರೆಯುವುದು. ಒಂದು ವೇಳೆ ಬಾರದಿರೆ ಮತ್ತೆ ನಾನು ನನ್ನ ದಾರಿ ಹಿಡಿದು ನೇರವಾಗಿ ಮನೆಯನ್ನು ಪುರವನ್ನು ಸೇರುವುದು. ಓ ಕೃಷ್ಣಯ್ಯ ಬಾ, ಎಲ್ಲಿದ್ದೀಯ ಕೃಷ್ಣಯ್ಯ, ಒಮ್ಮೆ ಬಾ ಬಾ. ಇಲ್ಲ, ಎರಡು ಕರೆಯು ವ್ಯರ್ಥವಾಯಿತು. ಇದು ಮೂರನೇ ಕರೆ. ಓ ಕೃಷ್ಣಯ್ಯ ಮಾತಾಡ್ಲಿಕ್ಕೆಲ್ಲ ಯಾಕೆ ನಿನ್ನ ಮೇಲೆ ಸ್ವೀಟ್ ಉಂಟು? ಏನು ಸ್ವೀಟ್ ಉಂಟು? ಏನು ನನಗೆ ಸಿಟ್ಟು ಸಿಟ್ಟುಂಟು? ಯಾಕೋ ವಿಜಯ, ನಾನೇನು ಮಾಡಿದೆ? ನಾನು ಬಂದು ಇಷ್ಟೊತ್ತಾಯ್ತು, ಆದ್ರೂ ನೀನು ಬೇಗನೆ ಬರ್ತೀಯ ಅಂತ ಹೇಳಿದ್ಯಲ್ಲ. ಹೌದು, ನೀ ನಾನು ಬಂದು ಇಷ್ಟೊತ್ತು ಆಗಿ ನಿಂತಿದೆ, ನಿನ್ನ ಪತ್ತೆ ಇಲ್ಲ. ಈಗ ಬಂದಿದ್ದಿ ಪುಣ್ಯಾತ್ಮ, ಇಷ್ಟು ತಡೆ ಯಾಕೆ? ಬಾಯ್ ಬಿಡು, ಬಾಯ್ ಬಿಡು, ತಡೆ ಯಾಕೆ? ಅಲ್ಲ ಮಾತಾಡಿದ್ರೆ ಜಾಗ್ರತೆ, ಬಾಯ್ ಬಿಡು, ತಡೆ ಯಾಕೆ ಅಂತ ಹೇಳಿ ಅಷ್ಟು ಸಾಕು. ಈಗ ಮಾತಾಡ್ಲಿಕ್ಕೆ, ಈಗ ನಾನು ಮಾತಾಡಬೇಕಾದ ಬಾಯಿ ಮುಚ್ಚಿಕೊಳ್ಳುತ್ತೆ. ಆಯ್ತು, ಮಾತಾಡ್ಬೇಕಾದ್ರೆ ಬಾಯಿ ತೆರಿಬೇಕಲ್ಲ. ಯಾಕೆ? ನಾನು ನೋಡಿದ್ದೆ ಈ ಕಾನೂನಲ್ಲಿ, ನಾನು ಒಬ್ಬನು ಇಷ್ಟು ಹೊತ್ತಿ ನಿನ್ನ ನಿಂತಿದ್ದೇನೆ, ಇಷ್ಟು ಹೊತ್ತು ಮಾಡಿದ್ಯಲ್ಲ. ಯಾರು ನಾನು? ನಾನು ಇಷ್ಟು ತಡ ಮಾಡಿದ್ದ? ನಿನಗೆ ಹೇಳಿದ್ದೇನು? ಏನು? ಬೆಳಿಗ್ಗೆ ಆದಷ್ಟು ಬೇಗ ಬರಬೇಕು. ಹೌದು. ಯಾವ ವೃಕ್ಷದ ಕೆಳಗಿರಬೇಕೆನ್ನು? ಅರಳಿ ವೃಕ್ಷದ ಕೆಳಗೆ. ಅರಳಿ ಕಟ್ಟೆ ಎಲ್ಲಿರಬೇಕು ಹಾಗಾಡಿದ್ದು ನೋಡು. ಅದು ನೀನೇನು ಮಾಡಿದೆ? ಏನು ಮಾಡಿದ್ದಿ? ಏನು ಮಾಡಿದ್ದು? ಏನು ಮಾಡಿದ್ದೇನೆ ನೋಡು. ಯಾವ ಮರದಡಿಯಲ್ಲಿ ಬಂದು ನಿಂತಿದ್ದಿ ನೀನು? ಇದೊಂದು ವಿಶೇಷ ಮಾರೆ. ಸರಿಯಾಗಿ ನೋಡು. ಏನದು? ನೋಡಿ ಸ್ವಾಮಿ, ಅರಳಿ ಮರದಲ್ಲಿ ಮಾವಿನ ಹಣ್ಣು ಹೀಗೂ ಉಂಟೆ. ಈಗ ವಿಶೇಷ ಅಲ್ಲ, ಅರಳಿ ಮರದಲ್ಲಿ ಮಾವಿನ ಹಣ್ಣು ಹೀಗೂ ಉಂಟೆ. ಏನದು ಹೀಗು? ಅದು ಈ ಮಾವಿನ ಹಣ್ಣಾಗಿದೆ ನೋಡು. ಅದು ಮಾವಿನ ಹಣ್ಣು? ಮತ್ತೆ ಅದು ಅರಳಿ ಮರವಾ? ಇದು ಅರಳಿ ಮರ ಅಲ್ವಾ? ಸರಿಯಾಗಿ ನೋಡು. ಏ ಮರ, ಮರವೇ ಅಲ್ವಾ ಪುಣ್ಯಾತ್ಮ? ಅದೇ ಅರಳಿ ಮರವ ಹೇಳು. ಅರಳಿ ಕಣ್ಣಿನಲ್ಲಿ ಹೇಳಿದ್ದೇನು, ಅರಳಿ ಕಟ್ಟೆಗೆ ಬಂದು ನಿಲ್ಲಬೇಕೆಂದು. ಹೌದೌದು. ಅದು ನೀನು ಮಾಡಿದ್ದೇನು? ಏನು? ಈ ಮಾವಿನ ಮರದ ಕಟ್ಟೆಯಲ್ಲಿ ಬಂದು ನಿಂತುಕೊಂಡು ಆದಷ್ಟು ಬೇಗ ಬೇಗ ಬಂದಿದ್ದೇನೆ. ನಾನು ಕೋಪ ಎನ್ನುವ ಹಾಗೆ ಆಡ್ತಾ ಇದ್ದೀಯಲ್ಲ. ನಾನು ಬಂದದ್ದು ಈಗ ಮಾವಿನ ಕಟ್ಟೆಗ? ವಿಜಯ, ಅರಳಿ ಕಟ್ಟೆಗಲ್ಲ, ಅರಳಿ ಕಟ್ಟೆಯಲ್ಲಿ ನಾನು ಎಷ್ಟೊತ್ತು ಕಾದೆ ಗೊತ್ತು? ಹಾಗಾದ್ರೆ ಕೋಪ ಎಲ್ಲ ಹಿಂದೆ ತಗೊಂಡೆ. ಹಾಗೂ ಆಗ್ತದಲ್ಲ? ಹಾಗೂ ಆಗ್ತದೆ, ನಮ್ಮ ತಪ್ಪಿದ್ರೆ ಆಗ್ತದೆ. ಅದು ಸಾಯಿಲಿ, ಬೇಗ ಬರ್ಲಿಕ್ಕೆ ಹೇಳಿದ್ಯಲ್ಲ, ಕಾರಣ ಗೊತ್ತಾಗ್ಲಿಲ್ಲ. ಎಂದಿನಂತಲ್ಲ ಇಂದು ಅಲ್ಲಿ ನೋಡು. ಇಂದು ಬಾ 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 ಗಾ ಯಾ ಯಾ
ಪದ ಗಾನವ ಬೀರುವ ಪದ ಗಾನವ ಬೀರುವ ಪದ ಅಲ್ಲಿಗೆ ನಮ್ಮ ಗೋವುಗಳನ್ನು ಕರೆದುಕೊಂಡು ಮೇಯಿಸೋದಕ್ಕೆ ಹೋದೆನು ಅಂತ ಆದ್ರೆ ಕರೆದುಕೊಂಡು ಹೋಗುವುದೇ, ತಿನ್ನುವುದಕ್ಕಾಗದೆ ಕುಡಿಯುವುದಕ್ಕೆ ಎಲ್ಲವೂ ಇದೆ, ಎಲ್ಲವೂ. ಹಾಗಾಗಿ ತಡ ಮಾಡುವುದಿಲ್ಲ, ಒಂದು ಎಲ್ಲ ಗೋವುಗಳನ್ನು ಕೂಡಿಕೊಂಡು ಹೋಗೋಣ.
ಸಾಕ್ಯನಿಗೆ ಕಾಲಲವಾಗಿ ಜನಿಸಿದೆಯ, ನನ್ನನ್ನು ಕಾಲಲ್ಲಿ ಹಿಡಿದು ನೆಲಕ್ಕೆ ಬಡಿಯುವಾಗ ನನ್ನನ್ನು ಕಾಪಾಡ್ಲಿಕ್ಕೆ ಯಾರು ಬರ್ತಾರಂತ ನೋಡಿದ್ರೆ ಬಾವದೇ ಮಾತನ್ನು ಕೇಳುವಾಗ ನಗೆಯಾಡಬೇಕು ಅಥವಾ ಅಳಬೇಕು ಎನ್ನುವುದು ಅರ್ಥವಾಗುವುದು.
ಇತ್ತು. ಆತನನ್ನು ಕೊಂದ ಬಳಿಕ ಆತನನ್ನು ಮರಳಿ ನೀನು ಸೃಷ್ಟಿಸಬೇಕು, ನಿನ್ನಿಂದ ಸಾಧ್ಯವೋ ಹೇಳು. ಮರಳಿ ಶಿಕ್ಷೆ ಆಗ್ಲಿಕ್ಕೆ ಆಗ್ತದ? ಹಾಗಲ್ಲ, ಮರಳಿ ಹುಟ್ಟಿಸಲು ಜೀವವನ್ನು ನೀಡಬೇಕಿನ. ನಾನು ಮರಳಿ ಹುಟ್ಟಿಸುವುದಕ್ಕೆ ಬಂದವಲ್ಲ, ನಿನ್ನನ್ನು ಯಮನಾಲಯಕ್ಕೆ ಅಟ್ಟಲಿಕ್ಕೆ ಬಂದವ. ಮರಳಿ ಹುಟ್ಟಿಸುವುದಕ್ಕೆ ಬಂದರೂ ಅದು ನಿನ್ನ ಸಾಧ್ಯವೂ ಇಲ್ಲ ಅಯ್ಯ. ವ್ಯಕ್ತಿಯೊಬ್ಬನನ್ನು, ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವುದೇ ಒಂದು ಜೀವಿಯನ್ನು ಮತ್ತೊಬ್ಬ ಕೊಲ್ಲುವುದಕ್ಕೂ ಕಾಯುವುದಕ್ಕೆ ಯಾವ ಕಾರಣಕ್ಕೂ ಶಕ್ತನಲ್ಲ. ಅದೆಲ್ಲವೂ ಸಾಮರ್ಥ್ಯವನ್ನು ಹೊಂದಿದವ ಒಬ್ಬ ಮಾತ್ರ, ನಮ್ಮ ದೃಷ್ಟಿಗೆ ಗೋಚರಿಸದೇ ಇರುವಂತಹ ಅದೃಷ್ಟನಾಥ, ಎಲ್ಲರನ್ನು ಕಾಯುವಂತಹ ಪೊರೆಯುವಂತಹ ಮಹಾ ಪರಮಾತ್ಮನಾಥ ದೇವನೊಬ್ಬ ಇದ್ದಾನೆ. ಆತನಿಂದ ಮಾತ್ರ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಸಾಧ್ಯ. ಹಾಗಿರುವಾಗ ಈ ಸುಮ್ಮನೆ ವೈರತ್ವವನ್ನೆಲ್ಲ ನನ್ನಲ್ಲಿ ಕೊಟ್ಟು ಕಟ್ಟಿಕೊಂಡು ಬಂದೆಯಲ್ಲ, ಆ ಮಾತನ್ನು ಬಿಡು. ಇಲ್ಲಿಂದ ಹಿಂದೆ ನಡಿ, ಹಿಂದೆ ನಡಿ. ಶತ್ರುವಾಗಿ ಮತ್ತೆ ಹುಟ್ಟಿ ಬರ್ತಾರಂತೆ ಹೇಳುವುದನ್ನು ಅಲ್ಲ, ಬರುವುದಿಲ್ಲ, ಬರುವುದಿಲ್ಲ ಅಲ್ಲ,
ಬರ್ಲಿಕ್ಕಿಲ್ಲ. ಒಂದು ವೇಳೆ ಬಂದ್ರೆ ನೀ ಹೆದರಿಕೆ ಆಗ್ತದ? ಇಲ್ಲ ಇಲ್ಲ ಬರುದಿಲ್ಲ. ಎಲ್ಲೇ ಬಂದದ್ದು ನೀನು? ಇಷ್ಟರವರೆಗೆ ಎಲ್ಲಿದ್ದೆ ಹೇಳು? ಮರದಲ್ಲಿದ್ದವನು ನೀನು ಬಂದ್ರು ಅಂತ ಹೇಳಿದಿ. ಬೇಸರಿಸಬೇಡವಾ. ಏನು ನಾ ಯುದ್ಧ ಮಾಡಿ ನಿನ್ನ ಮುಖ ಎಲ್ಲ ಕಪ್ಪು ಕಪ್ಪು ಆಗಿದೆ ಅಲ್ಲ, ಹಾಗೆ ನಿನ್ನ ಮುಖದಲ್ಲಿ ಒಂದು ನಗು ಇರಲಿ ಎನ್ನುವಂತ ಕಾರಣದಿಂದ ಈ ಮಾತನ್ನು ಆಡಿದ್ದೇನೆ ಹೊರತು ಮದ್ಯವ ಉದ್ದೇಶದಿಂದ ಅಲ್ಲ. ಹಾಗಾಗಿ ಬಂದವರೆಲ್ಲ ಸತ್ರು, ಇವರು ಈ ರೀತಿಯಾಗಿ ಕೊಪ್ಪಿದ್ದಾರಲ್ಲ, ಇವರ ಕೊಪ್ಪು ಎಲ್ಲಿಂದ ಬಂತು? ಎಲ್ಲಿಂದ ಶೇಖರಣೆ ಆಗಬೇಕಾದ್ರೆ ಗಟ್ಟಿಯಾದಂತಹ ಹಾಲು ಮೊಸರಿನಿಂದ. ಹಾಲು ಮೊಸರು ಎಲ್ಲಿಂದ? 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 ಅಲ್ಲಿಲ್ಲ, ಮತ್ತೆ ಇಲ್ಲಿಂದಲೇ ಹೋಗುದು. ಇಲ್ಲಿಂದ ಹೋಗುದು? ಮೊದಲು ಅವರನ್ನು ತಡೆಯಬೇಕು. ನಾವು ಹೋಗುದನ್ನು ನಿಲ್ಲಿಸಿದ್ರೆ ನಮ್ಮಾಗಿ ಕೃಷ ಶರೀರ ಆಗ್ತದೆ ಅವರದು. ಹೌದೌದು, ಇಂಥವ್ರು ಇನ್ನು ಹಟ್ಟಾಸ ಮಾಡ್ತಾರೆ. ಅಣಿ ಮಾಡಿ ಕೊಡಬಾರದು ನಾವು. ಮೊಸರ ತಿಳಿರುವ ಮಾಲಿನಿಯರು ಮೊಸರ ತಿಳಿರುವ ಪಶುಗಳಲ್ಲ ಕರೆದು ಹಾಲಿಗೆ ಹೆಪ್ಪಲಿಟ್ಟ ಅಚ್ಚಾರುತ ಕೇಳೆ. ಪಶುಗಳಲ್ಲಿ ಕರೆದ ಹಾಲಿಗೆ ಹೆಪ್ಪಲಿಟ್ಟ ಅಚ್ಚಾರುತ ಕೇಳಿಯೇ. ನೀವು ತಾಗಿಸಿಕೊಂಡದಲ್ವಾ?
ಅದು ಸರಿ, ನೀವೆಲ್ಲ ಹೊರಟದ್ದು ಎಲ್ಲಿಗೆ? ಓ ಇದೆಲ್ಲ ಸಂತೆ. ಸಂತೆಗೆ ಸ್ವಲ್ಪ ಇರೋದು ಇನ್ನು. ಸಂತೆ ಎಲ್ಲ ಸಂತೆಗೆ ಸಂತೆಗೆ ಯಾಕೆ? ಓ ಮಾರಾಟ ಮಾಡುವುದಕ್ಕ? ಹಾಗಾದರೆ ಕೊಡಿ 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 ಕೊಟ್ಟು ಪೋಕೆಲ್ಲ ಹೋಗು.
ಹಾಗಾದ್ರೆ ಅಮ್ಮನಲ್ಲಿ ಹೋಗು, ದೂರ ಹೇಳ್ತಾ ಹೋಗು, ಅಮ್ಮನಲ್ಲಿ ಹೇಳ್ತಾ ಅಮ್ಮನಲ್ಲಿ ಹೇಳುವ ಕೃತಮದನ್ನ